ಡಾಂಬರು ಹಾಕಿದ ಎರಡನೇ ದಿನಕ್ಕೆ ಟಾರ್ ಕಿತ್ತು ಹೋಗಿದೆ ಕಾಲಲ್ಲಿ ಕೆರೆದ್ರೆ ಕಿತ್ತು ಬರ್ತಾ ಇದೆ ರಸ್ತೆಯ ಡಾಂಬರು ಬಯಲಾಯಿತು ಈಗ 7 ಕೋಟಿ ರೂಪಾಯಿ ಕಾಮಗಾರಿಯ ಅಸಲಿ ಎತ್ತು ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗಿಪಲ್ಲಿ ತಾಲೂಕಿನ ಗ್ರಾಮದಲ್ಲಿ ನಡೆದಿರುವಂತಹ ಕಳಪೆ ಕಾಮಗಾರಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ನಡೆದಿರುವಂತಹ ಕಾಮಗಾರಿ ಗುತ್ತಿಗೆದಾರ ರಘುಪತಿ ಮಾಡಿರುವಂತಹ ಡಾಂಬರು ಕಾಮಗಾರಿ ದಾಖಿದೆ 40% ಕಮಿಷನ್ ದಂದೆ ಆರೋಪಕ್ಕೆಗ ಈ ಡಾಂಬರು ರಸ್ತೆ ಸಾಕ್ಷಿ ಆಗ್ತಾ ಇದೆ ಕಾಮಗಾರಿ ಗುಣಮಟ್ಟದ ಕುರಿತು ಅಧಿಕಾರಿಗಳು ಹಾಗಾದ್ರೆ ಪರಿಶೀಲನೆಯನ್ನ ನಡೆಸೋದಿಲ್ವಾ ಗುತ್ತಿಗೆದಾರನ ಕಳಪೆ ಕಾಮಗಾರಿಗೆ ಸಾಥ್ ಕೊಟ್ರು ಅಧಿಕಾರಿಗಳು ಅನ್ನುವಂತ ಪ್ರಶ್ನೆ ಇದೆ ಸುಮಾರು 8 ಕಿಲೋಮೀಟರ್ ದೂರದ ಕಾಮಗಾರಿಯ ಹಣದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಹೋಗಿದೆ ಖದೀಮರ ಪಾಲಾಯಿತ ಹಾಗಾದ್ರೆ ಕೋಟಿ ಕೋಟಿ ಅನುದಾನ ಕಳಪೆ ರಸ್ತೆ ಕಾಮಗಾರಿ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿರುವಂತ ರಸ್ತೆ ಕಾಮಗಾರಿ ಇದು ಏನು ರಘುಪತಿ ಅನ್ನುವಂತ ಇವರು ಬರಿ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡುತ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಹಾ ಗುತ್ತಿಗೆದಾರ ಈ ಕಾಮಗಾರಿಯನ್ನ ಮಾಡಿದ್ದಾರೆ ಆದರೆ ಇದು ಕೇವಲ ಎರಡನೇ ದಿನಕ್ಕೆ ಕಿತ್ ಬಂದಿದೆ ಆ ಟಾರ್ ಯಾವದೇ ರೀತಿಯಲ್ಲಿ ಗುಣಮಟ್ಟವನ್ನ ಇವರು ಕಾಯ್ದುಕೊಂಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಲ್ಲಿನ ಗ್ರಾಮಸ್ಥರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಇರುವಂತ ಶಾಸಕರು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ 40% ಕಮಿಷನ್ ಆರೋಪವನ್ನ ಏನು ಪ್ರತಿಪಕ್ಷಗಳು ಮಾಡ್ತಾ ಇತ್ತು ಅದಕ್ಕೆ ಸಾಕ್ಷಿ ಎಂಬಂತೆ ಈ ರಸ್ತೆ ಕಾಮಗಾರಿ ಕೂಡ ಈಗ ಕಣ್ಮುಂದೆನೇ ಇದೆ ಟಾರ್ ಹಾಕಿದ ಏನು 2 ದಿನಗಳಲ್ಲಿ ಈ ರೀತಿಯಾಗಿ ಅದು ಡಾಂಬರು ಕಿತ್ತು ಬರ್ತಾ ಇದೆ ಅಂತ ಹೇಳಿದ್ರೆ ಆ ರಸ್ತೆಯ ಗುಣಮಟ್ಟ ಎಷ್ಟರ ಮಟ್ಟಿಗೆ ಇರಬಹುದು ಅನ್ನೋದನ್ನ ನಾವೇ ಊಹೆ ಮಾಡಬಹುದು ಇವರು ಬರಿ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡುತ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ